ಅಗ್ನಿಸಾಕ್ಷಿ ಅಂದ್ರೆ ಅವನ್ಯಾರೋ ನಮಗೆ ಗೊತ್ತಿರೋನೆ ಆಗಿರ್ತಾನೆ. ಹೇಳು ಯಾರದು? ಇಲ್ಲ ಅಣ್ಣ, ಅದು ಹಾಗಲ್ಲ. ಅಂಜಲಿ ಪ್ಲೀಸ್ ಬೇಡ, ಅವನು ಯಾರು ಅಂತ ನಮಗೆ ಗೊತ್ತಾಗ್ಬೇಕಷ್ಟೇ. ಅವನು ಯಾರು ಅಂತ ಹೇಳು. ಶೌರ್ಯ ಅಂದ್ರೆ ಯಾರು? ಅಂಜಲಿ ಪ್ಲೀಸ್, ನಾನು ಹೇಳೋದನ್ನ ಅರ್ಥ ಮಾಡ್ಕೊ. ನಾನು ನಿನಗೆ ಬೈತೀನಿ ಅನ್ನೋ ಭಯ ಇದ್ರೆ ಬಿಟ್ಬಿಡು. ಅವನು ಯಾರಾದರೂ ಪರವಾಗಿಲ್ಲ, ಎಂಥವನಾದರೂ ಪರವಾಗಿಲ್ಲ, ಅವನು ಯಾರು ಅಂತ ಹೇಳು. ಕರ್ಕೊಂಡು ಬಂದು ನಿನಗೆ ಇಷ್ಟ ಇದ್ರೆ ನಾನು ಮದುವೆ ಮಾಡಿಸ್ತೀನಿ, ಇಲ್ಲಾಂದರೆ ಬೇಡವೇ ಬೇಡ. ನಿನಗೆ ನಾನು ಒತ್ತಾಯ ಮಾಡಲ್ಲ ಅಂಜಲಿ, ಆದರೆ ನೀನು ಈ ಥರ ಕಷ್ಟ ಅನುಭವಿಸೋದನ್ನು ನನ್ನ ಕೈಲಿ ನೋಡೋಕ್ಕಾಗಲ್ಲ. ಅದೇನು ವಿಷಯ ಅಂತನಾದರೂ ಹೇಳು. ಅಣ್ಣ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಿಜವಾಗ್ಲೂ ನನಗೆ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ. ನಾನು ಹೇಳ್ತಿರೋದು ನಿಜ, ನನ್ನ ನಂಬು. ಅಷ್ಟೇ ಬೇರೆ ಏನೂ ಇಲ್ಲ. ನೀನೇ ಏನೇನೋ ಇಮ್ಯಾಜಿನೇಷನ್ ಮಾಡ್ಕೊಳ್ತಿದ್ಯಾ. ಇಮ್ಯಾಜಿನ್? ನಾನು ಯಾಕೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂಜಲಿ? ನೀನು ಹೇಳೋದ್ರಲ್ಲಿ ಬೇರೆ ಏನು ಲಾಜಿಕ್ ಇದೆ ನೀನು ಹೇಳು. ಅಣ್ಣ, ಅದು ಹಾಗಲ್ಲ, ಲಾಜಿಕ್ ಇದೆ. ಇನ್ನೊಂದು ಸ್ವಲ್ಪ ಟೈಮಲ್ಲೇ ಮಾಯ ಅಕ್ಕನ ಮದುವೆ ಇದೆ. ಅದ್ರ ಮಧ್ಯೆ ನಂದೆಲ್ಲ ಇಶ್ಯೂಸ್ ಬೇಕಾ? ಅವ್ರನ್ನ ಹುಡ್ಕೋದು ಸರಿನಾ? ಹುಡ್ಕೋಕ್ಕೆ ಸರಿಯಾದ ಟೈಮ್ ಅಲ್ಲ. ಆ ಮನುಷ್ಯ ಯಾರು ಅಂತಲೇ ನನಗೆ ಗೊತ್ತಿಲ್ಲ. ಅಕಸ್ಮಾತ್ ಅವ್ರೇನಾದರೂ ಕೆಟ್ಟವರಾಗಿದ್ರೆ, ಅದರಿಂದ ಮಾಯ ಅಕ್ಕ ಮದುವೆಗೆ ಏನಾದರೂ ಪ್ರಾಬ್ಲಮ್ ಆದರೆ ಅವಾಗೇನು ಮಾಡೋದು? ನನ್ನ ಮದುವೆ ಆಗಿದೆ ಅಂತ ಗೊತ್ತಾದರೆ ಅದರಿಂದ ಮಾಯ ಅಕ್ಕನ ಮದುವೆಗೆ ಏನಾದರೂ ಪ್ರಾಬ್ಲಮ್ ಆಗಲ್ವಾ? ನೀನೇ ಹೇಳು. ಅಣ್ಣ ಪ್ಲೀಸ್ ಅರ್ಥ ಮಾಡ್ಕೋ, ಮಾಯ ಅಕ್ಕ ಮದುವೆ ಆಲ್ರೆಡಿ ಒಂದ್ಸಲ ನಿಂತೋಗಿದೆ. ಅವರೆಷ್ಟು ನೋವು ಅನುಭವಿಸಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಮತ್ತೆ ಆ ಥರ ಆಗೋದು ಬೇಡ. ಇಷ್ಟು ದಿನಾನೇ ವೆಯ್ಟ್ ಮಾಡಿದ್ದೀವಿ, ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡೋಕ್ಕಾಗಲ್ವಾ? ನೀನು ಪ್ಲೀಸ್ ಇದನ್ನೆಲ್ಲ ಜಾಸ್ತಿ ಡ್ರ್ಯಾಗ್ ಮಾಡಬೇಡ. ಸಾರಿ, ನನ್ನ ಮನೆಯಲ್ಲ ಇದನ್ನೆಲ್ಲ ಹೇಳಬೇಕಾಗಿತ್ತು. ಅವ್ರು ಯಾವಾಗ ಸ್ಕೆಚ್ ವಿಷಯ ಅಂತ ಹೇಳಿದ್ರು ಅವಾಗ ನನಗೆ ಟೆನ್ಷನ್ ಆಯಿತು, ಅದಕ್ಕೆ ಅವಾಗ ಎದ್ದು ಬಂದೆ. ನನಗೆ ಗೊತ್ತಿಲ್ಲ ಅಂಜಲಿ, ನನಗೀಗಲೂ ನಂಬೋಕ್ಕಾಗ್ತಿಲ್ಲ. ನನಗೀಗಲೂ ಅನಿಸ್ತಿರೋದು ಒಂದೇ, ನೀನು ಇನ್ನೂ ಗುಟ್ಟು ಮಾಡ್ತಿದ್ಯಾ ಅಂತ. ದಯವಿಟ್ಟು ಅದೇನು ಅಂತ ಓಪನ್ ಆಗಿ ಹೇಳ್ಬಿಡು. ನಿನ್ನ ಜೊತೆ ಯಾವಾಗ ನಿಂತಿರ್ತೀನಿ ನಾನು, ಅದೇನು ಅಂತ ಸಾಲ್ವ್ ಮಾಡ್ಕೊಂಡ್ರಾಯ್ತು. ಅಣ್ಣ, ನಾನು ಯಾಕೆ ನಿನ್ನ ಹತ್ರ ಏನಾದರೂ ವಿಷಯ ಹೈಡ್ ಮಾಡಲಿ ಹೇಳು? ಅದರಿಂದ ಏನಾದರೂ ಉಪಯೋಗ ಇದೆಯಾ? ಇಲ್ಲ ತಾನೆ, ಹೈಡ್ ಮಾಡೋಕ್ಕೆ ನೀನೇ ನನ್ನ ವೈರಿನಾ? ನನ್ನಿಂದ ನೀನು ತುಂಬ ಸ್ಟ್ರೆಸ್ ಆಗಿದೆ ಅಂತ ಗೊತ್ತು ಅಣ್ಣ, ಆದರೆ ಇವಾಗ ಹುಡ್ಕೋಕ್ಕೆ ಸರಿಯಾದ ಟೈಮ್ ಅಲ್ಲ. ಸರಿ ಮತ್ತೆ, ಹೋಗಿ ಬನ್ನಿ, ಎಲ್ಲ ಒಳ್ಳೇದಾಗಲಿ. ಮೇಡಮ್, ನನಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ. ಅಂಜಲಿ ಯಾಕೆ ಸುಮ್ಮನಿದ್ದಾಳೆ?